ಇತ್ತೀಚಿನಗಳಲ್ಲಿ ಒಂದು ಪ್ರಿನ್ಸಿಪಾಲ್ ಪ್ರಾಂಶುಪಾಲರು ಕಾಲೇಜು ಪ್ರಾನ್ಸಿಪಾಲ್ ನೋಟಿಸ್ ಬೋರ್ಡಲ್ಲಿ ನೋಟಿಸ್ ಹಾಕ್ತಾರೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ತಣ್ಣೀರು ಆಗಿಲ್ಲ ಐಸ್ ಕ್ರೀಮ್ ಆಗಿಲ್ಲ ತಣ್ಣೀರು ಸ್ನಾನ ಮಾಡೋಕ್ಕಾಗಿಲ್ಲ ಅಂತ ನೋಟಿಸ್ಗಳು ಅನ್ನಿಸ್ತಾರೆ ಅವ್ರಿಗೆ ಈ ಮಾಹಿತಿಯಿಂದ ಯಾರು ಕೊಟ್ಟರೂ ಗೊತ್ತಿಲ್ಲ ಈ ಥರ ತಪ್ಪು ಮಾಹಿತಿಗಳು ಅರಿದಾಡ್ತಾ ಇರ್ತವೆ ಈ ಒಂದು ಎಕ್ಸಾಂಪಲ್ ಅಷ್ಟೇ ಜನ ಯಾರು ಕೋವಿಶೀಲ್ಡ್ ವ್ಯಾಕ್ಸಿನ್ ತೊಗೊಂಡಿದ್ದಾರೋ ಅದು ದಯವಿಟ್ಟು ಯಾರು ಗಾಬರಿ ಆಗಬೇಡಿ ಅವರ ಶರೀರಕ್ಕೆ ಆಗದೆ ಹೋದಾಗ ರಿಯಾಕ್ಷನ್ ಆಗ್ಬೋದು ಆದರೆ ಈ ಕೋವಿಶೀಲ್ಡಿಂದ ವ್ಯಾಕ್ಸಿನಿಂದಾಗಿ ಲಕ್ಷಾಂತರ ಉಳ್ಕೊಂಡರು ಮೂರನೇ ಅಲೆ ಅದು ಪರಿಣಾಮ ಬೀರಲೇ ಇಲ್ಲ ಕರೋನಾ ತಡೆಗಟ್ಟಿಸ್ಕೋಬೇಡಿ ಯಾವುದೇ ವ್ಯಾಕ್ಸಿನ್ ಆಗಲಿ ಯಾವುದೇ ಔಷಧಿ ಆಗಲಿ ಕೆಲವೇ ವಾರಗಳಲ್ಲಿ ಅದರ ಅಡ್ಡ ಪರಿಣಾಮ ಗೊತ್ತಾಗುತ್ತೆ ಆರು ವಾರ ತುಂಬ ಮೂರು ಒಳಗೆ ಗೊತ್ತಾಗುತ್ತೆ ಅದೇನೂ ಆಗದೆ ಹೋದರೆ ನಾವು ತೊಗೊಂಡು ಎಷ್ಟೋ ದಿವಸಗಳಾಗಿದೆ ಕೋವಿಶೀಲ್ಡಿಂದಾಗಿ ಯಾವುದೇ ನಮಗೆ ಸಮಸ್ಯೆ ಬರೋದಿಲ್ಲ ಹಾಗೆ ಯಾರೂ ಗಾಬಿ ಕೂಡ ಅವಶ್ಯಕ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ಏನಾದರೂ ತೊಂದರೆ ಆಯಿತು ಅಂದರೆ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಿದ್ದೆಲ್ಲ ಅದಕ್ಕೆ ಹಿಂಗೆ ಆಯಿತು ಅಂತ ಜನ ಹೇಳೋಂಗಾಗಿದೆ ದಯಮಾಡಿ ಈ ಅಭಿಪ್ರಾಯನ ಪೊತ್ತಕ್ಕಿಟ್ಬಿಟ್ಟು ಕೋವಿಶೀಲ್ಡಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ತನ್ನಿಯನ್ನು ಸ್ನಾನ ಮಾಡೋದಾಗಲಿ ಐಸ್ ಕ್ರೀಮ್ ತಿನ್ನೋದಿಲ್ಲಾಗಲಿ ಆಗಲಿ ತಣ್ಣಿ ಗುಡಿಯಿಂದಾಗಲಿ ಏನಕ್ಕೆ ತೊಂದರೆ ಆಗೋದಿಲ್ಲ ಈ ಮಾಹಿತಿಯನ್ನು ನೀವು ಎಲ್ಲಿಗೂ ಶೇರ್ ಮಾಡ್ತಾ ಕೋವಿಶೀಲ್ಡ್ ಪಡಿರ್ತಕ್ಕಂಥ ಧೈರ್ಯವಾಗಿ ತಮ್ಮ ಕೆಲಸಗಳನ್ನು ನಮ್ಮ ಕೆಲಸ ಕಾರ್ಯಗಳ ಮಾಡ್ಕೊತ ಹೋಗಿ ಯಾವುದೇ ಭಯಪಡಬೇಡಿ ಅಂತ ನಾನು ಇದ್ದೀನಿ